ನವೀನು ಮನೆ ಮನೆಗೆ ನೀರೇ ಕೊಟ್ಟಿಲ್ಲ, ಮದ್ಯ ಕೊಡುವುದೆಲ್ಲಿ ಅಂತ ಸಚಿವ ನಾಗೇಶ್ ಬಾಯಿ ತಪ್ಪಿ ಏನೋ ಹುಮ್ಮಸ್ಸಲ್ಲಿ ಹೇಳಿದ್ದಾರೆ ಅಂತ ಕೋಲಾರದಲ್ಲಿ ಬಿಜೆಪಿ ಸಂಸದ ಮುನಿಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆಚ್ಚಿಗೆ ಆದಾಯ ಬರಬೇಕು ಅಂದ್ರೆ ಬೇರೆ ಬೇರೆ ಇಲಾಖೆಗಳಿವೆ, ಏನೋ ಹುಮ್ಮಸ್ಸಲ್ಲಿ ಹೇಳಿದ್ದಾರೆ, ಅದನ್ನು ದೊಡ್ಡದು ಮಾಡಬೇಡಿ ಅಂತ ಕೋಲಾರದಲ್ಲಿ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಮನವಿ ಮಾಡಿಕೊಂಡಿದ್ದಾರೆ. ಈ ಮೂಲಕ ಸಚಿವ ನಾಗೇಶ್ ಅವರ ಸಹಾಯಕ್ಕೆ ಈಗ ಸಂಸದ ಮುನಿಸ್ವಾಮಿ ಬಂದಿರೋದು. ನಾವಿನ್ನೂ ಮನೆ ಮನೆಗೆ ನೀರೇ ಕೊಟ್ಟಿಲ್ಲ, ಮದ್ಯ ಕೊಡೋದು ಎಲ್ಲಿ ಅಂತ ಸಚಿವ ನಾಗೇಶ್ ಬಾಯಿ ತಪ್ಪಿ ಏನೋ ಹುಮ್ಮಸ್ಸಲ್ಲಿ ಹೇಳಿದ್ದಾರೆ, ಬಿಟ್ಬಿಡಿ ಅದನ್ನು ದೊಡ್ಡ ವಿಚಾರ ಮಾಡೋದು ಬೇಡ ಅಂತ ಬಿಜೆಪಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮನೆ ಮನೆಗೆ ನೀರೇ ಕೊಟ್ಟಿಲ್ಲ, ನಾವು ಮನೆ ಮನೆಗೆ ನೀರು ಕೊಡ್ಬೇಕಂತೇಳಿ ನರೇಂದ್ರ ಮೋದಿ ಸಾಹೇಬರು ಅದಕ್ಕಂತ ಏನೇ ಜಲಸಚಿವರು ಅಂತ ಹೇಳ್ಬಿಟ್ಟು ಹೇಳಿ ಹೊಸದಾಗಿ ನೇಮಕ ಮಾಡಿ ಆ ಕೆಲಸಗಳೆಲ್ಲ ನಾವು ಮಾಡ್ತಾ ಇದ್ದೀರಿ. ನಮ್ಮ ಯಡಿಯೂರಪ್ಪ ಸಾಹೇಬರಾಗಲಿ ನರೇಂದ್ರ ಮೋದಿ ಸಾಹೇಬರಾಗಲಿ ಮನೆ ಮನೆಗೆ ಮದ್ಯ ಕೊಡೋಂಥ ಕೆಲಸ ಮಾಡಲ್ಲ. ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ, ಅದನ್ನು ಅವ್ರು ಮತ್ತೆ ನಾನು ಹೇಳಿರ್ತೋ ರಾಂಗ್ ಅಂತೇಳಿ ಅದನ್ನು ವಾಪಸ್ ತಗೊಂಡಿದ್ದಾರೆ. ಅವ್ರು ಬಾಯಿ ತಪ್ಪು ಹೇಳಿದ್ದಾರೆ. ದಯವಿಟ್ಟು ಹೊಸದಾಗಿ ಅವರು ಸಚಿವರಾಗಿದ್ದಾರೆ, ಅವ್ರಿಗೆ ಅಷ್ಟೊಂದು ಯಾರೋ ಸ್ವಲ್ಪ ಏನೋ ಹೇಳಿರ್ತಾರೆ ಅದನ್ನು ಕೇಳ್ಕೊಂಡು ಹೇಳ್ಬಿಟ್ಟಿರ್ತಾರೆ ಹುಮ್ಮಸ್ಸಾಗಿ. ಅದಕ್ಕೆ ದಯವಿಟ್ಟು ಅಷ್ಟೊಂದು ಒತ್ತು ಕೊಡೋಕೆ ಹೋಗ್ಬೇಡ್ರಿ. ಕೋಲಾರ ಜಿಲ್ಲೆಗೆ ಅವ್ರು ಕೆಲಸ ಮಾಡಬೇಕು. ಇನ್ನು ಆ ಕೆಲಸ ಮಾಡೋ ವಿಷಯದಲ್ಲಿ ಬಂದಾಗ ಕೋಲಾರ ಜಿಲ್ಲೆ ಅಭಿವೃದ್ಧಿಗೆ ಅವರು ಹೆಚ್ಚಿಗೆ ಒತ್ತು ಕೊಡಲಿ. ಹೆಚ್ಚಿಗೆ ಕೋಲಾರ ಜಿಲ್ಲೆಗೆ ಅದೇನು ಮನೆ ಮನೆಗೆ ಮಧ್ಯ ಇದು ಕೊಡ್ತೀರಿ ಅಂತ ಹೇಳಿದ್ರೆ ಅದ್ರ ಬದಲು ಎಲ್ಲ ಮನೆ ಮನೆಗೆ ನೀರು ಕೊಡೋದಕ್ಕೆ ನಾವು ಅವರು ಎಲ್ಲ ಸೇರಿ ಕೆಲಸ ಮಾಡ್ತೀವಿ.